ನಿಮ್ಮ ಕರುಳಲ್ಲಿ ಇನ್ನೊಂದು ಮೆದುಳಿದೆ ಇದೆ ಹೇಗೆ ಯೋಚಿಸ್ತೀರಿ ಭಾವಿಸ್ತೀರಿ ಎಲ್ಲವನ್ನೂ ನಿಮ್ಮ ಕರುಳಿನಲ್ಲಿ ಆಗ್ತಿರೋದು ನಿರ್ಧರಿಸುತ್ತೆ ಇಷ್ಟು ಶಕ್ತಿಶಾಲಿ ಸಾಧನ ಹ್ಯಾಂಡ್ಲ್ ಮಾಡೋದು ಗೊತ್ತಿಲ್ಲದಿದ್ದರೆ ಗಂಭೀರ ಸಮಸ್ಯೆ ಆಗುತ್ತೆ ಯೋಗ ಸಂಸ್ಕೃತಿಯಲ್ಲಿ ಸಾಮಾನ್ಯವಾಗಿ ಇದನ್ನು ಹೇಳುತ್ತಾರೆ ನೀವು ತಿನ್ನೋ ಆಹಾರ ಒಬ್ಬ ಮನುಷ್ಯ ಒಂದು ದಿನದಲ್ಲಿ ಎಷ್ಟು ದೂರ ನಡೆಯಬಲ್ಲನೋ ಆ ವ್ಯಾಪ್ತಿಯೊಳಗೆ ಬೆಳೆದಿರಬೇಕು ಅಂತ ಬೆಳಗ್ಗೆಯಿಂದ ಸಂಜೆವರೆಗೆ ನೀವು ನಡೆದರೆ ಹದಿನೈದು ಇಪ್ಪತ್ತು ಹೆಚ್ಚಂದ್ರೆ ಇಪ್ಪತ್ತೈದು ಕಿಲೋಮೀಟರ್ ಕ್ರಮಿಸಬಹುದು ಅಂದರೆ ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬೆಳೆದಿದ್ದನ್ನು ತಿನ್ನಬೇಕು ಇದರ ಹಿಂದಿನ ಲಾಜಿಕ್ ಏನು ಇದರ ಹಿಂದಿನ ವಿಜ್ಞಾನ ಏನು ನೋಡಿ ಮಣ್ಣಿನಲ್ಲಿ ಸೂಕ್ಷ್ಮ ಸೂಕ್ಷ್ಮಜೀವಿಗಳ ಚಟುವಟಿಕೆ ಮತ್ತು ಮನುಷ್ಯನ ಕರುಳಿನಲ್ಲಿ ಆಗ್ತಿರೋ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಒಂದೇ ತೆರನಾಗಿದೆ ಕರುಳಿನಲ್ಲಿ ಅದೇ ಚಟುವಟಿಕೆಯ ಹೆಚ್ಚು ವಿಕಸಿತವಾದ ಅಥವಾ ಹೆಚ್ಚು ಮುಂದುವರೆದ ಅಭಿವ್ಯಕ್ತಿಯಿದೆ ನೂರಾರು ವರ್ಷಗಳ ನಂತರ ಈಗ ಮಾಡರ್ನ್ ಮೆಡಿಸಿನ್ ಇದನ್ನು ಹೇಳುತ್ತಿದೆ ನಿಮ್ಮ ಕರುಳಿನಲ್ಲಿ ಇನ್ನೊಂದು ಮೆದುಳಿದೆ ನಿಮ್ಮ ಕುರಿತಾದ ಅನೇಕ ವಿಷಯಗಳು ನಿಮ್ಮ ವಿಷಯದಲ್ಲೇ ಹಾಗಲ್ಲ ಅಂದುಕೋತೀನಿ ಆದರೆ ನಿಮ್ಮ ಕುರಿತಾದ ಅನೇಕ ವಿಷಯಗಳು ಹೇಗೆ ಯೋಚಿಸ್ತೀರಿ ಭಾವಿಸ್ತೀರಿ ನಿಮ್ಮ ಸಂತುಲನೆ ಸಮತ್ವ ಎಲ್ಲವನ್ನೂ ನಿಮ್ಮ ಕರುಳಿನಲ್ಲಿ ಆಗ್ತಿರೋದು ನಿರ್ಧರಿಸುತ್ತೆ ಇಟ್ಸ್ ಟು ಅದನ್ನ ಎರಡನೇ ಮೆದುಳು ಅಥವಾ ಕರುಳಿನ ಮೆದುಳು ಅಂತಿದ್ದಾರೆ ಶರೀರದ ರಾಸಾಯನಿಕ ವ್ಯವಸ್ಥೆ ಅನೇಕ ಹಂತಗಳಲ್ಲಿ ಆಗುತ್ತಿದೆ ಅನ್ನೋದು ನಿಜ ಒಂದೇನಂದ್ರೆ ಗ್ರಂಥಿಗಳ ಸ್ರಾವ ಅದನ್ನ ನಿರ್ವಹಿಸೋದ್ರಲ್ಲಿ ಬಹಳ ಮುಖ್ಯವಾದದ್ದು ಆದರೆ ನಿಮ್ಮ ರಾಸಾಯನಿಕ ಕಾರ್ಖಾನೆಗೆ ಇನ್ಪುಟ್ ಅಂದರೆ ಆಹಾರ ಬರ್ತಾ ಇರೋದು ಕರುಳಿನಲ್ಲಿ ಯಾವ ರೀತಿ ಆಹಾರ ನಿಮ್ಮ ಊಟ ನೀವು ನಿಂತಿರೋ ನೆಲದಿಂದಲೇ ಬರ್ತಿದ್ರೆ ಆಗ ಒಂದು ಸಂಬಂಧ ಏರ್ಪಡುತ್ತೆ ಮನುಷ್ಯನ ಸಮಸ್ಯೆ ಏನಂದರೆ ನಿಮಗೆ ಸ್ವಲ್ಪ ಓಡಾಡೋದಿಕ್ಕೆ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಕೆಲವರು ಅವರು ಬೇರೆ ಗ್ರಹದಿಂದಲೇ ಬಂದಿದ್ದಾರೆ ಅಂತಿದ್ದಾರೆ ಬೇರೇನೆ ವಿಶ್ವ ಅಂತಿದ್ದಾರೆ ನೀವು ಈ ಮರದ ತರಹ ಇದ್ದಿದ್ರೆ ಬೇರುಗಳು ಮಣ್ಣಿಗೆ ನಾಟಿದ್ರೆ ನೀವು ಬಂದಿದ್ದು ಮಣ್ಣಿಂದ ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ ಪ್ರಕೃತಿಯ ಉದಾರತೆ ಅದು ನಿಮ್ಮನ್ನು ಓಡಾಡೋದಿಕ್ಕೆ ಬಿಟ್ಟಿದೆ ಅಷ್ಟಕ್ಕೆ ನಿಮ್ಮ ಮೂಲವನ್ನು ಮರೆತು ಗೊಂದಲದಲ್ಲಿದ್ದೀರಿ ಹಾಗಾಗಿ ಮೂಲ ಅಂದರೆ ಮಣ್ಣಿನ ಸಂಪರ್ಕದಲ್ಲಿರಬೇಕು ನಿಮ್ಮ ಜೈವಿಕ ವಿಕಾಸವನ್ನು ಪ್ರೇರಿಸಿ ನಡೆಸಿದ್ದೇ ಮಣ್ಣು ಅದೇ ವಿಕಾಸದ ಮೂಲಭೂತ ಅಂಶ ಮಣ್ಣಿಂದಲೇ ಜೀವ ವಿಕಾಸ ಹೊಂದಿ ಹೆಚ್ಚು ಹೆಚ್ಚು ಸಂಕೀರ್ಣ ರೂಪಗಳನ್ನು ಹೊಂದಿ ಕೋಟಿಗಟ್ಟಳೆ ಅಭಿವ್ಯಕ್ತಿಗಳನ್ನು ಪಡೆದಿದೆ ಇವತ್ತು ನಾವು ಭೂಮಿ ಮೇಲಿನ ಅತ್ಯಂತ ಹೆಚ್ಚು ವಿಕಸಿತ ಅಂತ ಹೇಳ್ಕೋಬಹುದು ಸಂಪೂರ್ಣವಾಗಿ ಪ್ರಜ್ಞಾಪೂರ್ವಕ ಅನ್ನಕ್ಕಾಗಲ್ಲ ಆದ್ರೂ ಅಗಾಧ ಸಾಮರ್ಥ್ಯವಿರೋ ವಿಕಸಿತ ಜೀವಿಗಳು ದುರದೃಷ್ಟವಶಾತ್ ಈ ಸಾಮರ್ಥ್ಯ ಈ ಬುದ್ಧಿಶಕ್ತಿ ನಮಗೆ ವಿರುದ್ಧವಾಗಿ ಕೆಲಸ ಮಾಡುತ್ತಿದೆ ಇವತ್ತು ಕರುಳಿನ ಮೆದುಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಿರೋದು ಏಕೆಂದ್ರೆ ಅವರಿಗೆ ಈ ಮೆದುಳನ್ನು ನಿರ್ವಹಿಸೋದು ಗೊತ್ತಿಲ್ಲ ಇದು ಗಂಭೀರ ಸಮಸ್ಯೆ ಆಗ್ತಿದೆ ಇದು ಎಲ್ಲ ಮಾನಸಿಕ ಸಮಸ್ಯೆಗಳ ಮೂಲ ಅಂತ ಅಂದುಕೋತಿದ್ದಾರೆ ಹೌದು ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಗೊತ್ತಿಲ್ಲದಿದ್ರೆ ಇಷ್ಟು ಶಕ್ತಿಶಾಲಿ ಸಾಧನ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲದಿದ್ರೆ ಗಂಭೀರ ಸಮಸ್ಯೆ ಆಗುತ್ತೆ ಹಾಗಾಗಿ ಕರುಳಿನ ಮೆದುಳಿನ ಮೊರೆ ಹೋಗ್ತಿದ್ದಾರೆ ಅದು ನಂಬಿಕಾರ್ಹ ಅನೈಚ್ಛಿಕವಾಗಿ ನಡೆಯುವಂಥದ್ದು ಕರುಳಿನ ಸೂಕ್ಷ್ಮ ಜೀವಿಗಳು ಮತ್ತು ಮಣ್ಣಿನಲ್ಲಿ ಆಗ್ತಿರೋದಕ್ಕೆ ಸಾಮ್ಯತೆ ಇದೆ ಅದರಲ್ಲಿ ಜೀವ ನಿರ್ಮಾತೃ ಪದಾರ್ಥ ಮಾತ್ರ ಅಲ್ಲ ಅನೇಕ ಗುಣಪಡಿಸೋ ಪದಾರ್ಥಗಳು ಇವೆ ಇವತ್ತು ಔಷಧ ಅಂತಾರೆ ಆದರೆ ನಾನು ಗುಣಪಡಿಸೋ ಶಕ್ತಿ ಅಂತೀನಿ ಉದಾಹರಣೆಗೆ ಇದನ್ನು ಕಂಡುಹಿಡಿದಿದ್ದಾರೆ ಅನೇಕ ಸಂಶೋಧನೆಗಳಲ್ಲಿ ಇದು ಗೊತ್ತಾಗಿದೆ ಹೊರಗೆ ಮಣ್ಣಿನಲ್ಲಿ ಆಡೋ ಮಕ್ಕಳ ಕರುಳಿನಲ್ಲಿ ಸೂಕ್ಷ್ಮಜೀವಿಗಳು ಸಮೃದ್ಧವಾಗಿರುತ್ವೆ ಅವರು ಮಣ್ಣು ತಿಂತಾರೆ ಅಂತಲ್ಲ ಸುಮ್ಮನೆ ಆಗುತ್ತೆ ಏಕೆಂದರೆ ನಿಮ್ಮ ದೇಹ ಮತ್ತು ಮಣ್ಣು ಬೇರೆ ಬೇರೆ ವಿಷಯಗಳಲ್ಲ ಅವು ಬೇರೆ ಬೇರೆ ರೂಪಗಳಷ್ಟೇ ಈ ಮಣ್ಣಿಂದ ನೀವು ಒಂದು ಮಡಕೆಯನ್ನಾದರೂ ಮಾಡಿ ಅಥವಾ ಒಂದು ಚಿತ್ರವನ್ನಾದರೂ ಮಾಡಿ ಅಥವಾ ಒಂದು ಮನುಷ್ಯನನ್ನಾದರೂ ಮಾಡಿ ಅದೆಲ್ಲನೂ ಮಣ್ಣೆ ಹಾಗಾಗಿ ಸಂಪರ್ಕ ಸಂಘಟನೆ ಆಹಾರದ ಮೂಲಕ ಅಥವಾ ಭೌತಿಕ ಸಂಪರ್ಕದಿಂದ ಬಹಳ ಮುಖ್ಯ ಆಧುನಿಕ ಜೀವನ ಶೈಲಿ ನಮ್ಮನ್ನು ಮಣ್ಣಿನಿಂದ ಪೂರ್ತಿಯಾಗಿ ದೂರ ಮಾಡಿದೆ ಮಣ್ಣಿಂದ ಎಷ್ಟೋ ಮೇಲೆ ವಾಸಿಸ್ತೀವಿ ಮತ್ತು ಮಣ್ಣಿನಲ್ಲಿ ನಡೆಯೋವಾಗಲೂ ಆರಿಂಚು ಎತ್ತರದ ಹೈ ಹೀಲ್ಸ್ ಹಾಕ್ತಾರೆ ನಾನೇನು ಮಹಿಳೆಯರ ಫ್ಯಾಷನ್ಗೆ ವಿರೋಧಿ ಅಲ್ಲ ಅವರು ಬೇಕಾದ್ದನ್ನು ಮಾಡಬಹುದು ಆದರೆ ಭೂಮಿಯ ಸಂಪರ್ಕದಲ್ಲಿರೋದು ಎಲ್ಲಕ್ಕಿಂತ ಹೆಚ್ಚಾಗಿ ಮಣ್ಣಿನ ಸಂಪರ್ಕದಲ್ಲಿರೋದು ಆರೋಗ್ಯಕರ ಮತ್ತು ಸಂತುಲಿತ ಜೀವನದ ಮುಖ್ಯವಾದ ಅಂಗ ಇದಕ್ಕೆ ಅನೇಕ ಪುರಾವೆಗಳಿವೆ ಅನಾದಿ ಕಾಲದಿಂದಲೂ ಜನರು ಮನಸ್ಸು ವಿಚಲಿತವಾಗಿದ್ದಾಗ ನೆಮ್ಮದಿ ಆರಿಸ್ತಾ ಇದ್ದಾಗ ಕಾಡಿಗೆ ಪರ್ವತಗಳಿಗೆ ಹೋಗಿ ಸುಮ್ಮನೆ ಕೂರ್ತಿದ್ರು ಯೋಗದಲ್ಲಿ ಯಾವಾಗಲೂ ನಾವು ನೆಲದ ಮೇಲೆ ಮಲಗ್ತೀವಿ ಮಧ್ಯೆ ಜೈವಿಕ ವಸ್ತುಗಳು ಬಿಟ್ಟರೆ ಬೇರೇನೂ ಇರಲ್ಲ ಏಕೆಂದರೆ ದೇಹ ಭೂಮಿಯ ಸಂಪರ್ಕದಲ್ಲಿರಬೇಕು ಹಾಗೆ ಋಣವಿದ್ಯುತ್ ಉಂಟಾಗಬೇಕು ನಿಮ್ಮ ದೇಹಕ್ಕೆ ಅರ್ಥಿಂಗ್ ಆದ ಹಾಗಾಗುತ್ತೆ ಅದು ದೇಹದ ಹೆಚ್ಚುವರಿ ವಿದ್ಯುತ್ತನ್ನ ತಟಸ್ಥಗೊಳಿಸುತ್ತೆ ಧನವಿದ್ಯುತ್ ನಿಮ್ಮಲ್ಲಿ ಅನಗತ್ಯ ಪ್ರಕ್ಷುಬ್ಧತೆ ನರಗಳ ಉತ್ತೇಜನ ಉಂಟುಮಾಡುತ್ತೆ ಅನೇಕ ಸಮಸ್ಯೆಗಳಿಗೆ ಮಾಡುತ್ತೆ ಅದು ನಿಮ್ಮ ಎಂಜಿನ್ ಅನ್ನ ಯಾವಾಗ್ಲೂ ನಲ್ಲಿ ಇಡೋ ತರಹ ಹಾಗಾಗಿ ಜನ ಕಾಡುಗಳಿಗೆ ಪರ್ವತಗಳಿಗೆ ಹೋಗಿ ಕೂತ್ರು ತಮ್ಮಲ್ಲಿ ಶಾಂತಿ ಉಂಟಾಗಿದ್ದನ್ನು ನೋಡಿದ್ರು ಅದು ಯಾಕಾಗಿದ್ದು ಅಂದರೆ ದೇಹ ಮತ್ತು ಮಣ್ಣಿನ ಸಂಪರ್ಕದಿಂದಾಗಿ ನೀವು ಇದನ್ನು ಮರ ಅನ್ನಬಹುದು ಆದರೆ ಇದು ಮಣ್ಣು ಅದನ್ನ ಪ್ರಾಣಿ ಅನ್ನಬಹುದು ಅದೂ ಮಣ್ಣು ಇದನ್ನ ಮನುಷ್ಯ ಅನ್ನಬಹುದು ಇದೂ ಮಣ್ಣು ಈ ಸಂಪರ್ಕ ಬಹಳ ಮುಖ್ಯ ನಾನು ಲಾಸ್ ಏಂಜಲೀಸ್ನಲ್ಲಿದ್ದಾಗ ಹೇಳಿದ್ರು ಆ ಊರಿನ ಹೊರಗಡೆ ಒಂದು ಗದ್ದೆ ಇದೆಯಂತೆ ಅಲ್ಲಿ ಐವತ್ತು ಡಾಲರ್ ಕೊಟ್ಟರೆ ಹಸೂನ ಅರ್ಧ ಗಂಟೆ ಮುದ್ದಾಡಬಹುದಂತೆ ನೀವು ಮಣ್ಣಿನ ಸಂಪರ್ಕ ಹೊಂದೋದನ್ನ ಪ್ರಯತ್ನಿಸ್ತಿದ್ದೀರಿ ಕರುಳಿನ ಸೂಕ್ಷ್ಮ ಜೀವರಾಶಿಯನ್ನು ಹೆಚ್ಚಿಸುವುದಕ್ಕೆ ನೋಡ್ತಿದ್ದೀರಿ ನಿಮ್ಮಲ್ಲಿ ಸಂತುಲನೆ ತರೋದಕ್ಕೆ ನೋಡ್ತಿದ್ದೀರಿ ನೀವು ಶಕ್ತಿಯುತ ಯೋಗಾಭ್ಯಾಸ ಮಾಡ್ತಿದ್ರೆ ಅದನ್ನ ನಿಮ್ಮೊಳಗಿನಿಂದಲೇ ಮಾಡಬಹುದು ಅದಿಲ್ಲದಿದ್ದರೆ ಮಣ್ಣಿನ ಸಂಪರ್ಕದಲ್ಲಿ ಇರೋದು ಸರಳವಾದ ಉಪಾಯ ಇಂದು ಮೂವತ್ತು ಕೋಟಿಗೂ ಹೆಚ್ಚು ಜನರು ಉಬ್ಬಸದಿಂದ ಬಳಲ್ತಾ ಇದ್ದಾರೆ ಅಮೆರಿಕದಲ್ಲಿ ಅರ್ಧ ಮಕ್ಕಳಿಗೆ ಮೂರು ವರ್ಷ ಆಗೋಷ್ಟರಲ್ಲಿ ಏದುಸಿರು ಶುರುವಾಗ್ತಿದೆ ಏನೇನೋ ಔಷಧಿ ತಗೋತಾರೆ ಜನರಿಗೆ ಏನೇನೋ ಅಲರ್ಜಿಗಳಿವೆ ನೂರು ವರ್ಷಗಳ ಹಿಂದೆ ಈ ಅಲರ್ಜಿಗಳು ಇರಲೇ ಇಲ್ಲ ಅಪರೂಪಕ್ಕೆ ಕೆಲವರಿಗೆ ಆಗ್ತಿತ್ತು ಇವತ್ತದು ನಾರ್ಮಲ್ ಅಂತ ಆಗಿದೆ ಎಲ್ರಿಗೂ ಏನೋ ಅಲರ್ಜಿ ಇದೆ ಸೂರ್ಯನ ಬೆಳಕಿಗೆ ಅಲರ್ಜಿ ಇರೋರನ್ನು ನೋಡಿದೀನಿ ಮಳೆಗೆ ಅಲರ್ಜಿ ಇರೋರನ್ನು ನೋಡಿದಿನಿ ಹಾಗೆ ಕಡಲೆಕಾಯಿಗೆ ಅಲರ್ಜಿ ಇರೋರನ್ನು ನೋಡಿದಿನಿ ಅದು ಎಲ್ರಿಗೂ ಗೊತ್ತಿದೆ ಅವರದನ್ನ ತಿನ್ನಬೇಕಂತಲೂ ಇಲ್ಲ ಅದನ್ನ ಒಡದ್ರೂ ಸಾಕು ಅದು ಪೌಷ್ಟಿಕಾಂಶಗಳಿಂದ ತುಂಬಿದೆ ಮಣ್ಣಿನಡಿ ಬೆಳೆಯೋದ್ರಿಂದ ನೆಲಗಡಲೆ ಅಂತೀವಿ ನಾನು ಅದನ್ನ ಇಲ್ಲಿ ಒಡದ್ರೆ ಅಲರ್ಜಿ ಇರೋರು ಐವತ್ತು ಅಡಿ ದೂರ ಇದ್ರೂ ಸಾಯ್ಬಹುದು ಎಷ್ಟು ಸೂಕ್ಷ್ಮತೆ ನೋಡಿ ಇದಾಗಿರೋದು ಏಕಂದ್ರೆ ನಾವು ಬೇರೆ ಕಡೆಯಿಂದ ಬಂದಿರೋರು ಅಂತ ಅಂದ್ಕೊಂಡಿದೀವಿ ಕೆಲವರು ಇದನ್ನ ನಿಮ್ಮ ಮನಸ್ಸಿಗೆ ಹಾಕಿದ್ದಾರೆ ನೀವೆಲ್ಲ ಬೇರೆ ಬಂದಿರೋ ಅನ್ಯಗ್ರಹ ಜೀವಿಗಳು ಅನ್ನೋ ಪುಸ್ತಕಗಳೇ ಇವೆ ನೀವು ಅನ್ಯಗ್ರಹದವರಾಗಿದ್ರೂ ನನಗೆ ಪರವಾಗಿಲ್ಲ ನಾನು ಇರಬಹುದು ನೋಡಿ ಹೇಗಿದ್ದೀನಿ ನಾನು ಆಗಿರಬಹುದು ಆದರೆ ಭೂಮಿಗೆ ನಾವು ಚೆನ್ನಾಗಿ ಒಗ್ಗಿದ್ದೀವಿ ನಮ್ಮ ಬದುಕು ನಮ್ಮ ಶರೀರ ನಮ್ಮ ಆಹಾರ ಮತ್ತು ನಮ್ಮ ಸಾವು ಎಲ್ಲ ಇದೇ ಮಣ್ಣಿನೊಂದಿಗೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಹೊಲಗಳಲ್ಲಿ ಮತ್ತು ತೆರೆದ ಪ್ರದೇಶಗಳಲ್ಲಿ ವಾಸಿಸುವವರಲ್ಲಿ ಗ್ರಾಮೀಣ ಮಕ್ಕಳಲ್ಲಿ ಅಲರ್ಜಿ ಬರೋ ಸಂಭಾವ್ಯತೆ ಬೇರೆಯವರಿಗಿಂತ ಬಹಳ ಕಡಿಮೆ ಇದೆ ಆಫ್ರಿಕಾದಲ್ಲಿ ಯಾರಿಗಾದರೂ ಪೊಲನ್ ಅಲರ್ಜಿ ಕೇಳಿದೀರಾ ಇಲ್ಲಿ ಹತ್ತಿರದಲ್ಲಿರೋ ಬುಡಕಟ್ಟಿನವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಏನಾದರೂ ಕೇಳಿದೀರಾ ಅಂತದ್ದು ಯಾರೂ ಕೇಳ್ಪಟ್ಟಿಲ್ಲ ಇದು ಆಗೋದು ಶ್ರೀಮಂತ ಸಮಾಜಗಳಲ್ಲಿ ಮಾತ್ರ ನಾವು ಶ್ರೀಮಂತಿಕೆ ಅಂದರೆ ಹೈಡ್ರೋಜನ್ ಬಲೂನ್ ಆಗೋದು ಅಂದುಕೊಂಡಿದ್ದೀವಿ ಭೂಮಿಯಿಂದ ಎಲ್ಲ ರೀತಿಯಲ್ಲಿ ದೂರ ಇರೋದು ಅಂದುಕೊಂಡಿದ್ದೀವಿ ಅದಲ್ಲದೆ ನಾವು ಜೀವ ನಿರ್ಮಾತ್ರ ಚಮತ್ಕಾರವಾದ ಮಣ್ಣನ್ನು ಕೊಳೆ ಅಂತೀವಿ ಇದು ಕೊಳೆಯಾಗಿದ್ರೆ ನಾವೆಲ್ಲ ಕೊಳಕರು ನಾವು ಅದಾಗೋದು ಬೇಡ